ಕೊಪ್ಪಳದ ತುಂಗಭದ್ರಾ ಜಲಾಶಯಕ್ಕೆ ಮುಖ್ಯಮಂತ್ರಿಗಳು ಭೇಟಿ ಕೊಟ್ಟಿದ್ದಾರೆ ಕ್ರಸ್ಟ್ ಗೇಟ್ ಕಟ್ ಹಿನ್ನೆಲೆಯಲ್ಲಿ ಪರಿಶೀಲನೆ ನಡೆಸಿದ್ದಾರೆ ಸಿದ್ದರಾಮಯ್ಯ ಅವರು ಏನಾಯಿತು ಯಾಕಾಯ್ತು ಈ ಥರ ಹೇಳಿ ಸಾಮಾನ್ಯವಾಗಿ ಕರ್ನಾಟಕದ ಅಣೆಕಟ್ಟೆಗಳು ಯಾವುವು ಕೂಡ ಅಣೆಕಟ್ಟೆಗಳು ಯಾವುವು ಕೂಡ ನಮ್ಮ ಸುಪ್ರದಿಯಲ್ಲಿ ಇಲ್ಲ ನಾವು ಕಾವೇರಿ ಎಲ್ಲ ಮಾತಾಡ್ತೀವಲ್ವಾ ಎಲ್ಲ ಸೆಂಟ್ರಲ್ಗೆ ಹೋಗಿಬಿಟ್ಟಿದೆ ಅಪ್ಪ ಅದು ನೀರು ಬಿಡೋದು ಎಷ್ಟು ಬಿಡಬೇಕು ಅಂತ ಹೇಳೋದು ಅದನ್ನು ಇವರು ನೋಡ್ತಾರಷ್ಟೇ ಎಷ್ಟು ಬಿಡಿದರೆ ಇಷ್ಟು ಬಿಡಬೇಕು ಅಂತ ಅದಕ್ಕೆ ತಾನೇ ಅಲ್ಲಿ ನ್ಯಾಯಮಂಡಳಿ ನ್ಯಾಯಮಂಡಳಿ ಸಿ ಡಬ್ಲ್ಯೂ ಅದು ಇದು ಅಂತೆಲ್ಲ ಅವರು ಹೋಗಿ ಚೆಕ್ ಮಾಡ್ಕೊಂಡು ಬರೋದು ಅಣೆಕಟ್ಟೆಗಳ ಒಂದು ವಿಚಾರ ಬಂದಾಗ ಇದು ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡುತ್ತೆ ಒಂದು ವಿಚಾರದಲ್ಲಿ ಕೇಂದ್ರದ ಅಡಿಯಲ್ಲಿ ಬರ್ತಕ್ಕಂಥ ಸಂಸ್ಥೆಗಳು ನೀರು ಬಿಡೋ ವಿಚಾರದಲ್ಲಿ ಅವರೆಲ್ಲ ಅದನ್ನು ಗೈಡ್ ಮಾಡ್ತಾ ಇರ್ತಾರೆ ನಾವು ಬಿಡಲ್ಲ ಅಂತ ಕೂತ್ರೆ ಅವರು ನೇರವಾಗಿ ಅದನ್ನು ಹೈಜೆಕ್ ಕೂಡ ಮಾಡ್ಕೊಳ್ಬಹುದು ಕ್ರೆಸ್ಟ್ ಹತ್ತೊಂಬತ್ತರ ಬಳಿಯಲ್ಲಿ ತರಳಿ ಪರಿಶೀಲನೆ ಮಾಡ್ತಾರೆ ಮುಖ್ಯಮಂತ್ರಿಗಳು ಅಧಿಕಾರಿಗಳಿಂದ ಮಾಹಿತಿಯನ್ನು ಕೂಡ ಪಡ್ಕೊಳ್ತಾರೆ ಸಿ ಎಂ ಸಿದ್ದರಾಮಯ್ಯ ಅವರು ಸಿ ಎಂಗೆ ಕಲ್ಯಾಣ ಕರ್ನಾಟಕದ ಶಾಸಕರು ಸಚಿವರು ಕೂಡ ಜೊತೆಯಾಗಿರ್ತಾರೆ ಕೆಲವೇ ಕ್ಷಣಗಳಲ್ಲಿ ಅಧಿಕಾರಿಗಳು ಮತ್ತು ತಂತ್ರಜ್ಞರ ಜೊತೆಯಲ್ಲಿ ಸಭೆಯನ್ನು ಕೂಡ ಮಾಡುವವರಿದ್ದಾರೆ ಗೇಟ್ನ ಬ್ಲೂ ಪ್ರಿಂಟ್ ಹೇಗಿದೆ ಯಾವ ರೆಡಿ ಮಾಡ್ತಾ ಇದ್ದೀರಿ ಈ ಗೇಟ್ ಇದ್ದಿದ್ದು ಹೇಗೆ ಎಲ್ಲವನ್ನು ಕೂಡ ಅದರ ಒಂದು ಸ್ಕೆಚ್ ಸಿಗುತ್ತಲ್ಲ ಅವರಿಗೆ ಆ ಸ್ಕೆಚ್ ಇಟ್ಕೊಂಡು ಕೂಡ ಚರ್ಚೆಯನ್ನು ಮಾಡುವವರಿದ್ದಾರೆ ಮೂರು ರಾಜ್ಯಗಳ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಅಂತಿಮ ತೀರ್ಮಾನವನ್ನು ಮುಖ್ಯಮಂತ್ರಿಗಳು ಮಾಡುವವರಿದ್ದಾರೆ ನೀರು ನೀರು ತುಂಬಿತ್ತು ತುಂಬಿತ್ತು ಆ ನೀರಿನಲ್ಲಿ ಟಿಎಂಸಿ ಅಥವಾ ಸಿ ನೀರನ್ನು ಹೊರಗಡೆ ಬಿಡಬೇಕು ಯಾಕಂದ್ರೆ ಮಾಡಬೇಕಲ್ಲ ಇನ್ನೂ ಸುಮಾರು ಟಿ ಎಮ್ ಸಿ ಯಾವ ತೊಂದರೆ ಆಗಲ್ಲ ಮೊದಲೇ ಬೆಳೆಗೆ ಅವತ್ತು ಅಂದ್ರೆ ಇನ್ನು ನಾವು ಆಗಸ್ಟ್ ತಿಂಗಳು ಹನ್ನೆರಡನೇ ತಾರೀಕು ಹೋಗಿರೋದು ಹದಿಮೂರನೇ ತಾರೀಕು ಹದಿಮೂರನೇ ತಾರೀಕು ಇನ್ನು ಸೆಪ್ಟೆಂಬರ್ ಅಕ್ಟೋಬರ್ ನೀರು ತುಂಬತಕ್ಕಂಥ ಸಾಧ್ಯತೆ ಇದೆ ಗೊತ್ತಾಯ್ತಾ ನಾವು ತುಂಬುತ್ತದೆ ಅಂತಕ್ಕಂಥ ಓಪ್ ಸಿಟ್ಟಣ ಮಳೆ ಬರ್ತಾ ಇದೆ ಯಾಕಂದರೆ ಹವಾಮಾನ ಮುನ್ಸೂಚನೆ ಪ್ರಕಾರ ಆಗಸ್ಟ್ ಹದಿನೈದು ಆದಮೇಲೆ ಮತ್ತೆ ಮಳೆ ಬರ್ತದೆ ಅಂತಕ್ಕಂಥ ನಿರೀಕ್ಷೆ ಇದೆ ಅದರಿಂದ ಎಷ್ಟು ನೀರು ಹೋಗಿರ್ತದೆ ನದಿಗೆ ಅಷ್ಟು ನೀರು ಮತ್ತೆ ತುಂಗಭದ್ರಾ ಡ್ಯಾಮ್ಗೆ ತುಂಬಿಕೊಳ್ತಕ್ಕಂಥ ಸಾಧ್ಯತೆ ಇರ್ತದೆ ನನ್ನ ಪ್ರಕಾರ ನಾನು